들어가라! 원숭아래, 원숭아래, 원숭아래. 이제 원숭아래! ದೈವಾರಾಧನೆ ತುಳುನಾಡಿನ ಆಚರಣೆ. ಭೂತಕೋಲ ಇಲ್ಲಿ ಸರ್ವೇ ಸಾಮಾನ್ಯ. ಆದರೆ ಉಡುಪಿಯಲ್ಲಿ ಕೇರಳದ ವಿಶೇಷ ಆಚರಣೆಯೊಂದು ನಡೆಯುತ್ತಿದೆ. ಗಡಿಯಾಚೆಗಿನ ಶಕ್ತಿ ಇಲ್ಲಿ ಆರಾಧನೆಗೊಳ್ಳುತ್ತಿದೆ. ಭರ್ಜರಿ ವೇಷದೊಂದಿಗೆ ಕೆಂಡ ಹಾಯುವ ಈ ದೇವರನ್ನು ಭಕ್ತಿಯಿಂದ ಬೇಡಿದ್ರೆ ಇಷ್ಟಾರ್ಥ ಸಿದ್ಧಿ ಎಂದೇ ಅರ್ಥ. ಯಾವುದೀ ಶಕ್ತಿ ಎಲ್ಲಿಂದ ಬಂತು ನೀವೇ ನೋಡಿ. ಕೇರಳದ ದೈವ ಅಂದರೆ ಇದು ವಿಷ್ಣುಮೂರ್ತಿ. ಆ್ಯಕ್ಚುಲಿ ಇಲ್ಲಿ ಬರಲಿಕ್ಕೆ ಮೂಲ ಕಾರಣ ನಮ್ಮ ಪೂರ್ವಜರಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ನಮಗೆ ನಮ್ಮ ತಾಯಿಯವರು ಹೇಳಿದ್ರಿಂದ ನಮಗೆ ಇದು ಗೊತ್ತಾಗಿದ್ದು. ನಮ್ಮ ಪೂರ್ವಜರು ಯಾರ ಕೇರಳ ಕಡೆ 5 ಜನ ಹೆಂಗಸರು ಹೋಗಿದ್ರಂತೆ. ಅಲ್ಲಿ ಅದರ ವಿಷ್ಣುಮೂರ್ತಿ ದೈವದ ವೈಭವವನ್ನು ಕಂಡು ಈ ದೈವ ನಮ್ಮ ಊರಿಗೂ ಬಂದಿದ್ದರೆ ಚೆನ್ನಾಗಿತ್ತಂತ ಏನೋ ಮನಸ್ಸಿನಲ್ಲಿ ಆ ಟೈಮಲ್ಲಿ ಸತ್ಯದ ಕಾಲ ಅದು ಅವರು ಮನಸ್ಸಲ್ಲಿ ಪ್ರಾರ್ಥಿಸಿದ್ರಿಂದ ಆ ದೈವ ಆ 5 ಜನ ಹೆಣ್ಣು ಮಕ್ಕಳ ಜೊತೆ ನಮ್ಮ ಈ ಉಡುಪಿ ಕ್ಷೇತ್ರಕ್ಕೆ ಬಂದಿದೆ. ಉಡುಪಿ ಕ್ಷೇತ್ರದಲ್ಲಿ ಬಂದ ಪ್ರಕಾರ ಅದು ನಮ್ಮ ಇಲ್ಲಿ ನಾವು ಅದನ್ನು ಪ್ರತಿಷ್ಠಾಪನೆ ಮಾಡಲೇಬೇಕಾಯಿತು. ಅಲ್ಲಿಂದ ಸ್ಟಾರ್ಟ್ ಆಗಿದೆ ಈ ವಿಷ್ಣುಮೂರ್ತಿ ನಮ್ಮ ಊರಲ್ಲಿ ಬರಲಿಕ್ಕೆ ಕಾರಣ ಅದೇ ಅಂತ ಹೇಳ್ಬೋದು. ಮೊದಲು ಇದು ನಮ್ಮದು ತೊಟ್ಟಮ್ಮ ಅಂತ ಇದ್ದದ್ದು ದೈವ. ಅಲ್ಲಿ ಜಾಗ ಕಡಿಮೆ ಇತ್ತು. ಕುಟುಂಬದವರ ಹತ್ರ ಕೇಳಿದೆ ನಾನು, ಯಾಕೆಂದರೆ ದೈವ ಬರುವುದಾದರೆ ಕುಟುಂಬದವರು ಒಪ್ಪಿಗೆ ಇದ್ದರೆ ನಾನು 10 ಸೆಂಟ್ ಜಾಗ ನಾನು ಕೊಡ್ತೇನೆ ಅಂತ ಹೇಳಿ ಫ್ರೀಯಲ್ಲಿ ಕೊಡ್ತೇನೆ ಅಂತ ಕುಟುಂಬದವರು ಒಪ್ಪಿದರು. ಅದೇ ರಮೇಶ ಬೆಳಚಣ್ಣ ತಾಯಿ ದರ್ಶನ ಮಾಡಿದ್ರಲ್ಲಿ ಆಗ ಕೇಳಿದ್ರು ವಯನಾಡಿನ ಹತ್ರ ನೀವು ಇಂಥ ಜಾಗಕ್ಕೆ ಬರಲಿಕ್ಕೆ ಸಾಧ್ಯ ಉಂಟ ಅಂತ. ಅದಕ್ಕೆ ಸಂಸಾರ ಎಲ್ಲಿ ಉಂಟ ಅಲ್ಲಿ ನಾನು ಬರ್ತೇನೆ ಅಂತ ಹೇಳಿ ಆ ದಿವಸದಿಂದ ಸ್ಟಾರ್ಟ್ ಆಯ್ತು ಕೆಲಸ ಎಲ್ಲ. ಈಗ ವಿಷ್ಣುಮೂರ್ತಿ ದೈವ ಮುಂಚೆ ನಮ್ಮ ಒಂದೇ ಗುಡಿಯಲ್ಲಿ ಎಲ್ಲ ದೈವಗಳು ಇದ್ದಿದ್ದರಿಂದ ನಮ್ಮ ಕುಟುಂಬಕ್ಕೆ ಸ್ವಲ್ಪ ತೊಂದರೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ನಾವು ಆಮೇಲೆ ಪ್ರಶ್ನೆ ಇಟ್ಟ ಪ್ರಕಾರ ಪ್ರಶ್ನೆಯಲ್ಲಿ ತೋರಿ ಬಂದ ಪ್ರಕಾರ ವಿಷ್ಣುಮೂರ್ತಿ ಮತ್ತು ಪರಿವಾರ ದೈವಗಳೆಲ್ಲ ಒಟ್ಟಿಗೆ ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ವಿಷ್ಣುಮೂರ್ತಿ ದೈವ ಅಲ್ಲ, ಅದು ಆ್ಯಕ್ಚುಲಿ ದೇವರು. ದೇವರು ಮತ್ತು ದೈವ ಒಂದೇ ಗುಡಿಯಲ್ಲಿ ಪ್ರತಿಷ್ಠ ಅಂದರೆ ನಾವು ಆರಾಧಿಸಿಕೊಳ್ಳಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಆದ್ದರಿಂದ ವಿಷ್ಣುಮೂರ್ತಿ ಮತ್ತು ವಯನಾಡ ದೈವವನ್ನು ಪ್ರತ್ಯೇಕವಾಗಿ ಪೂಜಿಸಿ ಉಳಿದ ದೈವಕ್ಕೆ ಒಂದು ಪ್ರತ್ಯೇಕ ಗುಡಿ ಕಟ್ಟಬೇಕಂತ ನಮಗೆ ಪ್ರಶ್ನೆ ಪ್ರಕಾರ ತೋರಿ ಬಂತು. ಆ ಪ್ರಕಾರ ನಾವು ವಿಷ್ಣುಮೂರ್ತಿಗೆ ಒಂದು ಸಪ್ರೇಟ್ ಗುಡಿ, ಜುಮಾದಿ ಮಂಟ ಮತ್ತು ಮೈಸಂದಾಯಕ್ಕೊಂದು ಪ್ರತಿಷ್ಠೆ ಗುಡಿ, ಉಳಿದ ಕೊರತಿಯಮ್ಮ ಇದ್ದಾರೆ, ಪಡಿಯಾರಿ ಚಾಮುಂಡಿದ್ದಾರೆ, ಕಲ್ಲುಟಿ ಪಂಜುರ್ಲಿದ್ದಾರೆ, ಹಾಗೆ ಗುಳಿಗ ದೈವ ಅಂತ ಇದೆ. ಅವರಿಗೊಂದು ಸಪ್ರೇಟ್ ಆಗಿ ಗುಡಿ ಕಟ್ಟಿ ಮತ್ತು ನಮ್ಮ ಮೂಲ ನಾಗ ನಾಗರಾಜ ಮತ್ತು ನಾಗಕರ್ಣಿಕೆ ಇವರಿಗೂ ಒಂದು ಪ್ರತ್ಯೇಕ ಸ್ಥಾನಮಾನವನ್ನು ಕೊಟ್ಟು ಇದು ಒಂದೇ ಕ್ಷೇತ್ರದಲ್ಲಿ ನಾವೆಲ್ಲ ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದೇವೆ. ವಿಷ್ಣುಮೂರ್ತಿ ಆ್ಯಕ್ಚುಲಿ ದೇವರದು. ದೇವರು ವಿಷ್ಣುಮೂರ್ತಿ ಜೊತೆ ನಮ್ಮಲ್ಲಿ ಇನ್ನೊಂದು ದೈವ ಇದೆ, ಪಡಿಯಾರಿ ಚಾಮುಂಡಿ ಅಂದರೆ. ಪಡಿಯಾರಿ ಚಾಮುಂಡಿ ಅಂದರೆ ಅದು ಲಕ್ಷ್ಮಿ. ವಿಷ್ಣುಮೂರ್ತಿ ಮತ್ತು ಲಕ್ಷ್ಮಿ
ಸತಿಪತಿ ಆದ್ದರಿಂದ ಕೋಲ ಆಗಬೇಕಾದರೂ ಅವರು ಒಟ್ಟಿಗೆ ಒಂದೇ ಟೈಮಲ್ಲಿ ಇದು ಮಾಡಬೇಕು. ಅಂದರೆ ಅಲ್ಲಿ ವಿಷ್ಣುಮೂರ್ತಿ ವೇಷಧಾರಿಯಾಗಿ ಎದ್ದ ಕೂಡಲೇ ಇಲ್ಲಿ ಪಡಿಯಾರಿ ಚಾಮುಂಡಿನ ಎದ್ದು ಅವರು ವಿಷ್ಣುಮೂರ್ತಿ ಬರಬೇಕಾದ್ರೆ ಪಡಿಯಾರಿ ಚಾಮುಂಡಿ ಅಂದರೆ ಹೆಂಡತಿ ಲಕ್ಷ್ಮೀ ದೇವಿ ಎದುರಿರಬೇಕು. ಲಕ್ಷ್ಮೀ ದೇವಿಗೆ ನಾವು ಪಡಿಯಾರಿ ಚಾಮುಂಡಿ ಅಂತ ಹೇಳ್ತಾ ಇದ್ದೇವೆ. ಅದು ಎರಡು ಭೇಟಿ ಆದ ನಂತರ ಉಳಿದದ್ದು ಅಂದರೆ ಉಳಿದ ನರ್ತನ ಎಲ್ಲ ಸ್ಟಾರ್ಟ್ ಆಗೋದು ವಿಷ್ಣುಮೂರ್ತಿದ್ದು. ವಿಷ್ಣುಮೂರ್ತಿ ಕೋಲ ಅಂದರೆ ಬಹುಶಃ ನೀವು ಕೇರಳ ಕಡೆಯಲ್ಲಿ ನೋಡಿರ್ಬೋದು, ನಮ್ಮ ಉಡುಪಿಯಲ್ಲಿ ಇಲ್ಲಿ ಮಾತ್ರ, ಬೇರೆ ಇಲ್ಲಿ ಇಲ್ಲ ಸದ್ಯದ ಮಟ್ಟಿಗೆ. ಆದರೆ ವಿಷ್ಣುಮೂರ್ತಿ ಕೆಲವು ಕಡೆ ಇದ್ದೆ, ಬಟ್ ಅವ್ರು ಕೋಲ ಮಾಡಲಿಕ್ಕೆ ಹೋಗುವಲ್ಲ, ಯಾಕಂದರೆ ಅದರದ್ದು ತುಂಬ ಖರ್ಚು ಬರ್ತದೆ. ಮತ್ತು ಅದರದ್ದು ನರ್ತನ, ಅದಕ್ಕೆ ಬೆಂಕಿ ಪ್ರಧಾನ, ಅದು ಬೆಂಕಿ ಜೊತೆನೇ ಆಟ ಆಡೋದು. ಅದರ ವೇಷನೂ ಹಾಗೆ ಇಲ್ಲಿಂದ ಸ್ಟಾರ್ಟ್ ಆದರೆ ಕೆಳಗೆ ತನಕನು ಸಿರಿ, ಅಂದರೆ ತೆಂಗಿನ ಸಿರಿಯಲ್ಲೇ ಅಲಂಕಾರ ಆಗಿರ್ತದೆ. ಮುಖದ ವರ್ಣನೆ, ಮುಖದ ವರ್ಣನೆ ಅಂದರೆ ಅವರು ವಿಷ್ಣುಮೂರ್ತಿ ಕೋಲ ಇದು ಸ್ಟಾರ್ಟ್ ಮಾಡುವುದಕ್ಕಿಂತ ಒಂದು ಅರ್ಧ ಗಂಟೆ ಮೊದಲು ಅದರ ಎದುರುಗಡೆ ಬಂದು ಅದರದ್ದು ಸ್ತೋತ್ರ ಹೇಳ್ತಾ ನಗರಿ ಬಾರಿಸ್ತಾ ಅದರ ಪೂಜೆಯನ್ನು ಮಾಡ್ತಾರೆ. ಆನಂತರ ಹೋಗಿ ಮುಖವರ್ಣಕ್ಕೆ 12 ಗಂಟೆ ರಾತ್ರಿಗೆ ಅವ್ರಿಗೆ ಕುಳಿತರೆ 3 ಗಂಟೆ ತನಕ ಅವರ ಮುಖವರ್ಣದ ಇದಕ್ಕೆ ಕೆಲಸ ಆಗ್ತದೆ. ಕೆಲಸ ಆಗಿ 3 ಗಂಟೆಗೆ ಅದು ಮುಖವರ್ಣದ ಎಲ್ಲ ಕೆಲಸನು ಮುಗಿಸ್ತಾರೆ. ಮುಗಿಸಿ ಸಿರಿ ಕಟ್ಟಿ ಬರಬೇಕಾದ್ರೆ ಅದರಿಂದ ನರ್ತನ ಸ್ಟಾರ್ಟ್. ನರ್ತನ ಮತ್ತೆ ಸ್ಟಾರ್ಟ್ ಆದಮೇಲೆ ಮೊದಲು ಅದರ ಇದು ದೇವರ ಮುಂದೆ ಬಂದು ನಿಲ್ತದೆ, ಮತ್ತು ಬೆಂಕಿ ನಾವು ಅಂದರೆ ಅದಕ್ಕಿಂತಲೇ ಬೆಂಕಿ ಹಾಕಿರ್ತೇವೆ. ಒಂದು ಕಮ್ಮಿ ಅಂದರೆ ಒಂದು 30-40 ಕ್ವಿಂಟಲ್ ಕಟ್ಟಿಗೆಯಲ್ಲಿ ಮಾಡಿರ್ತೇವೆ ಆ ಬೆಂಕಿಯನ್ನು. ಅದು ಬಂದ ಕೂಡಲೇ ಅದರ ಮೇಲೆ ಒಂದ್ಸಲ ಆವೇಶವಾಗ್ತದೆ, ಆಮೇಲೆ ಬಂದು ಎದುರುಗಡೆ ನಿಲ್ತದೆ, ಮತ್ತು ಸ್ವಲ್ಪ ಕುಣಿತ ಎಲ್ಲ ಆದಮೇಲೆ ಮತ್ತೆ ಸ್ವಲ್ಪ ಶಾಂತವಾಗಿ ಇನ್ನೊಂದ್ಸಲ ಅದಕ್ಕೆ ಬೆಂಕಿಗೆ ಇದು ಮಾಡಲಿಕ್ಕೆ ಸುತ್ತು ಬರಲಿಕ್ಕಿದೆ, ಅದನ್ನು ಸುತ್ತು ಬಂದು ಮತ್ತೆ ನಮ್ಮ ಕಷ್ಟ ಸುಖವನ್ನು ಮಾತಾಡಲಿಕ್ಕೆ ತರ್ತದೆ. ಕೋಲ ನಮಗೆ ಆರಂಭ ಈ ದಿನ ಸಂಜೆ ಸ್ಟಾರ್ಟ್ ಆದರೆ, ಶುರುವಾದರೆ ಅದು ಮುಗಿಬೇಕಾದ್ರೆ ನಾಳೆ 4 ಗಂಟೆನೂ ಆಗ್ಬೋದು, 3 ಗಂಟೆನೂ ಆಗ್ಬೇಕು. ಅಂದರೆ ಈ ದಿವಸ ರಾತ್ರಿ 7 ಗಂಟೆಗೆ ಶುರುವಾದ ತಯ್ಯಂ ಕೋಲ ಅಥವಾ ತಯ್ಯಂ, ಅದರದ್ದು ಎಲ್ಲ ದೈವದ್ದು ಆಗ್ತಾ ಬರಬೇಕಾದ್ರೆ ವಿಷ್ಣುಮೂರ್ತಿ 3 ಗಂಟೆ ರಾತ್ರಿ ನಂತರ ಸ್ಟಾರ್ಟ್ ಆಗೋದು. ಅದು ಸ್ಟಾರ್ಟ್ ಆಗೋದು ಅದರದ್ದು ಪೂರ್ಣ ಇದಾಗಬೇಕಾದ್ರೆ ಎಷ್ಟು ಅಂದರೆ ಮರುದಿವಸ ನಮಗೆ ಒಂದು 9-10 ಗಂಟೆ ಆಗ್ತದೆ. ಅಷ್ಟು ತನಕ ಅದರ ನರ್ತನ, ಬೆಂಕಿ ಜೊತೆ ನರ್ತನ, ಮತ್ತು ಉಳಿದ ಅವರ ಆಕ್ಟಿವೇಶನ್ ಎಲ್ಲ ಇರ್ತದೆ. ಅದನ್ನೆಲ್ಲ ಆದಮೇಲೆ 3 ಗಂಟೆ ಆಗ್ತದೆ. 3 ಗಂಟೆ ಆದಮೇಲೆ ಉಳಿದ ದೈವ ಇರ್ತದೆ, ಅದರ ಜೊತೆ ಬಂದ ದೈವ, ಗುಳಿಗ ಇರ್ಬೋದು ಅಥವಾ ಪಡಿಯಾರಿ ಚಾಮುಂಡಿ ಇರ್ಬೋದು ಅಥವಾ ವಯನಾಡ್ ಇರ್ಬೋದು ಅಥವಾ ಕೊರತೆಯಮ್ಮ, ಇದೆಲ್ಲ ಅದರ ಜೊತೆನೆ ಬಂದ ದೈವ ಆದ್ದರಿಂದ ಅದರ ಜೊತೆ ನಡೀತದೆ. ಆದರೆ ನಾವು ಇವತ್ತು ಒಂದು 7 ಗಂಟೆಗೆ ಸ್ಟಾರ್ಟ್ ಮಾಡಿದರೆ ಮರು ದಿವಸ ಒಂದು 3-4 ಗಂಟೆ ಅಂತ ಆಗುತ್ತೆ. ವಲಿಯರು ಬಾಂಡ ಕಟ್ಟು ತಾನೇ ಆದಲ್ಲೋ ನಿಮಗೆ ತಾನು ಸಾಧಿಕೊಂಡೋ ಪೂಜಾರಿ ಕುಟುಂಬಾದಿಗಳ್ಕ್ അല്ലേ എട്ടില്ലത്തിൻ്റെതായിരിക്കുന്നതായ ഇഷ്ടമൂർത്തിയല്ലേ ഞാൻ മഹാവിഷ്ണുമൂർത്തിയല്ലേ ഞാൻ എട്ടില്ലത്തെ ഏത് പ്രകാരം ഉപന്നെടുത്തുവോ അതേ പ്രകാരം വാഴുന്ന നാൾ വരെ ഭൂമണ്ഡലത്തിൽ നിങ്ങളെയും ഞാൻ കണ്ണ് കലങ്ങാതെ സംരക്ഷിക്കുന്നു. ആവട്ടെ, ഇങ്ങനെ ഒരു സന്തോഷകരമായിരിക്കുന്ന അനുഭവം തന്നെയാണ്. അതിഥിയായിട്ട് ഭഗവാനെ ക്ഷണിച്ചിട്ടുണ്ട് നിങ്ങൾ അല്ലേ വിളിച്ചിടത്ത് അല്ലേ വിളിച്ചിരിക്കുന്നതായ അപേക്ഷയ്ക്കും പറഞ്ഞിരിക്കുന്നതായ അപേക്ഷയ്ക്കും ഒരിക്കലും ഉപേക്ഷ ഭഗവാൻ വരുത്തിയിട്ടില്ല ഇന്നോളം. ಗುಳಿಗ ಅಂದರೆ ವಿಷ್ಣುಮೂರ್ತಿ ವಯನಾಡು ಜೊತೆ ಬಂದ ದೈವ ಅದು ಗುಳಿಗ ಅಂದರೆ. ಅದು ಇಲ್ಲಿಯದ ಗುಳಿಗಕ್ಕೂ ಅಲ್ಲಿ ಗುಳಿಗಕ್ಕೂ ವೇಷದ ಇದರಲ್ಲೂ ಚೇಂಜಸ್ ಇದೆ, ಮತ್ತು ಅದರ ಪೂಜೆಯಲ್ಲೂ ಚೇಂಜಸ್ ಇದೆ, ಮತ್ತು ಅದರ ನರ್ತನದಲ್ಲೂ. ಈಗ ನಾವು ಕೋಲ ಮಾಡಬೇಕಾದ್ರೆ ಅದರ ನರ್ತನದಲ್ಲೂ ಚೇಂಜಸ್ ಇದೆ. ಇಲ್ಲಿದ ಗುಳಿಗ ಅಂದರೆ ಮಾಮೂಲಿಯಾಗಿ ಎಲ್ಲ ಕಡೆ ನೀವು ನೋಡ್ತಾ ಇರ್ತೀರಿ, ಬಟ್ ಇದು ಆ ಥರ ಅಲ್ಲ, ತನಗೆ ಆ ಥರ ಮುಖ ಇದಿಲ್ಲ ಅದಕ್ಕೆ ಕಲರ್ ಎಲ್ಲ. ಅದಕ್ಕೆ ಮುಖವಾಡ ಅಂತ ಈ ಹಾಳೆ ಮರದ್ದು ಅದರದ್ದು ಹಾಳೆ ತೆಗೆದು ಅದು ಹಸಿ ಹಾಳೆ ತೆಗೆದು ಅದರಲ್ಲೆಲ್ಲ ಕಲರ್ ಕಲರಲ್ಲಿ ಇದು ಅದರ ಮುಖ ಬಿಡಿಸಿ ಅದನ್ನು ಕಟ್ಟಿಕೊಂಡು ಮತ್ತು ಮೇಲಿಂದ ಕೆಳಗೆ ತನಕ ಗುಳಿಗನಿಗೆ ಆ್ಯಕ್ಚುಲಿ ಫುಲ್ ಅದರ
ಗರಿಕೆನೆ ಇದೆ, ತೆಂಗಿನ ಗರಿನೇ ಇದು ಅದರ ಅಲಂಕಾರ. ಆ ಥರ ಇಲ್ಲಿ ಅದರ ನರ್ತನ ಆಗ್ತಾ ಇದೆ. ಇಲ್ಲಿನ ಗುಳಿಗೆ ಅಂದರೆ ಅದರದೊಂದು ಇದೆ, ನರ್ತನನೇ ಬೇರೆ ಇರ್ತದೆ. ಅಂದರೆ ಅದು ಅಬ್ಬರಿಸುವುದು ಅದು ಇದೆಲ್ಲ ಇಲ್ಲಿ ನಮ್ಮ ತುಳುನಾಡಿನಲ್ಲಿ ಅದು ಕಾಮನ್ ಆಗಿರ್ತದೆ. ಬಟ್ ಈ ಗುಳಿಗೆ ಆ ಥರ ಅಬ್ಬರಿಸಿದ್ರು ಆ ಥರ ಅಬ್ಬರ ಇಲ್ಲ, ಅದಕ್ಕೆ ಶಾಂತರೂಪವಾಗಿರ್ತದೆ. ಆದರೆ ಅದು ಮುಖವಾಡ ಇರುವುದರಿಂದ ಅದರ ಮುಖದ ವರ್ಣನೆ ನಾವು ಹೇಳಲಿಕ್ಕೆ ಆಗಲ್ಲ. ಮತ್ತೆ ಅಲಂಕಾರದಲ್ಲೂ ಹಾಗೆ ಇಲ್ಲಿ ಇಲ್ಲಿಯ ಕೋಲ ಥರ ಅಲಂಕಾರ ಮಾಡಿಕೊಳ್ತಾರೆ. ಅಲ್ಲಿದ ತಲಮಿ ತೆಂಗಿನ ಇಲ್ಲಿಂದ ಸ್ಟಾರ್ಟ್ ತಲೆಯ ಮೇಲಿಂದ ಸ್ಟಾರ್ಟ್ ಆದರೆ ಕೆಳಗೆ ತನಕ ತೆಂಗಿನ ಗರಿಯಿಂದ ಮಾಡಿದ್ದೆ ಸಿರಿಯಲ್ಲಿ ಅದು ಅಲಂಕಾರ ಆಗ್ತೈತೆ. ಮುಖಕ್ಕೆ ಕಲರ್ ಹಾಕಲ್ಲ, ಒಂದು ಹಾಳೆ ಮರದ್ದು ಹಾಳೆಯನ್ನು ತೆಗೆದು ಅದು ಹಸಿ ಹಾಳೆಯಲ್ಲಿ ತೆಗೆದು ಅದರಲ್ಲಿ ಅದನ್ನು ಕಲರ್ ಮಾಡಿ ಅದನ್ನು ಅವರು ಹಾಕ್ಕೊಳ್ತಾರೆ. ಮತ್ತು ಸ್ವಲ್ಪ ಓಡಾಟ ಇರ್ತದೆ, ಎಲ್ಲಿ ತುಂಬ ಅಂದರೆ ಈ ಮರ ಎಂತ ಒಂದು ಪೊದೆ ಥರ ಇರ್ತದೆ ಅಲ್ಲಿಗೆ ಹೋಗಿ ಅದು ಜಂಪ್ ಆಗ್ತದೆ, ಅಥವಾ ಬಾವಿ ಇದ್ದರೆ ಬಾವಿಗೆ ಜಂಪ್ ಆಗಲಿಕ್ಕೆ ನೋಡ್ತದೆ. ಅದು ನಮ್ಮವರೇ ಎಲ್ಲ ನಮ್ಮ ಅದನ್ನು ಹೊರಗೆ ಹೋಗದಾಗೆ ನೋಡ್ಕೊಳ್ತೇವೆ. ಆ ಥರ ಒಂದು ಬಟ್ ಇಲ್ಲಿಯ ಗುಳಿಗಕ್ಕೆ ಅಲ್ಲಿಗೆ ಗುಳಿಗ ತುಂಬ ವ್ಯತ್ಯಾಸ ಇದೆ. ಕೇರಳದ ತಯ್ಯಮ್ಮಗೂ ಇಲ್ಲಿದ್ದು ಕೋಲಕ್ಕೂ ತುಂಬ ಡಿಫರೆನ್ಸ್ ಇದೆ. ಯಾಕಂದರೆ ಇಲ್ಲಿ ದೈವ ಆರಾಧನೆ, ಅದು ದೇವರಾಧನೆ, ಅಂದರೆ ವಿಷ್ಣುಮೂರ್ತಿ ದೇವರು. ಅಲ್ಲಿದ್ದು ಅದರ ಅದೇ ಆಧಾರದಲ್ಲಿ ನಾವು ಮಾಡಬೇಕಾಗ್ತದೆ. ಯಾಕಂದರೆ ಇಲ್ಲಿ ಅವರು ಅದನ್ನು ಯಾರು ಕಟ್ಟುವುದಿಲ್ಲ, ಕಟ್ಟಲಿಕ್ಕೂ ಆಗಲ್ಲ. ಆಗ್ತಿದೆ ಅಲ್ಲಿ ಕೇರಳದವರಿಗೆ ಹೋಗಿ ನಾವು ಅಲ್ಲಿ ಅವರನ್ನೆಲ್ಲ ಬುಕ್ ಅಂದರೆ ಅವರಿಗೆ ವೀಳ್ಯ ಕೊಟ್ಟು ಅವರನ್ನೆಲ್ಲ ಕನ್ಫರ್ಮ್ ಮಾಡಿಕೊಂಡು ಇಲ್ಲಿ ಈ ತಾರೀಕಿಗಂತ ಬರ್ತಾರೆ. ಬಟ್ ಅವ್ರು ಬರಬೇಕಾದ್ರೆ ಒಂದು 25-30 ಜನ ಬರ್ತಾರೆ. ಬಂದು ಇಲ್ಲಿ ಅದರ ಅದೇ ಶೈಲಿಯಲ್ಲಿ ಏನು ಕೇರಳದಲ್ಲಿ ಹೆಂಗೆ ನಡೀತದೆ ಅದೇ ಥರ ಇಲ್ಲಿನೂ ನಡೀತದೆ. ಬಟ್ ಅಲ್ಲಿ ನಾವು ಅದನ್ನು ತಯ್ಯಮ್ ಅಂತ ಕರಿತೇವೆ, ಕೋಲ ಅಂತ ಯಾರು ಕರೆಯಲ್ಲ. ಇಲ್ಲಿ ನಮ್ಮ ತುಳುನಾಡಿನಲ್ಲಿ ಉಳಿದ ದೈವಗಳಿರ್ತದೆ, ಈಗ ಜುಮಾದಿ ಇರ್ಬೋದು ಅಥವಾ ಬೇರೆ ಅಂದರೆ ಜುಮಾದಿ ಬಂಟ ಪಂಜುರ್ಲಿ ಕಲ್ಲುಟ್ಟಿ ಅಂಥದ್ದೆಲ್ಲ ಕರೆದ್ರೆ ಕೋಲ ಅಂತ ಕರಿಬೋದು. ಬಟ್ ವಿಷ್ಣುಮೂರ್ತಿ ವಯನಾಡು ಅದರ ಜೊತೆ ಬಂದ ದೈವಗಳಿಗೆ ಅದನ್ನು ನಾವು ತಯ್ಯಮ್ ಅಂತಲೇ ಕರಿಬೇಕು. ಯಾಕಂದರೆ ಅಲ್ಲಿ ಅದನ್ನು ತಯ್ಯಮ್ ಅಂತಲೇ ಕರೆಯೋದು. ಕೋಲಕ್ಕೂ ಅದಕ್ಕೂ ವ್ಯತ್ಯಾಸ ಇರಲಿಕ್ಕಿಲ್ಲ ನನ್ನ ಪ್ರಕಾರ. ಆದರೂ ಇಲ್ಲಿ ತುಳುನಾಡು ಅದು ಕೇರಳ, ಅಲ್ಲಿ ಅವರ ಶೈಲಿಯಲ್ಲಿ ಅದಕ್ಕೆ ಕೋಲಕ್ಕೂ ಅದೇ ತಯ್ಯಮ್ ಅಂತ ಹೇಳ್ತಾರೆ ಏನೋ. ಬಟ್ ನಮ್ಮ ಕಡೆಯಲ್ಲಿ ಅದನ್ನು ನಾವು ಕೋಲ ಅಂತಲೇ ಕರೆಯೋದು. ಈಗ ನಾವು ಏನೊಂದು ಕರೆಯಲೇ ಕೊಡುವುದಾದರೆ ವಿಷ್ಣುಮೂರ್ತಿ ವಯನಾಡು ದೈವದ ತಯ್ಯಮ್ ಅಂತ ಹೇಳಲ್ಲ, ಕೋಲ ಅಂತಲೇ ಕರಿಬೇಕು. ಯಾಕಂದರೆ ಇಲ್ಲಿ ತಯ್ಯಮ್ ಅಂತ ಹೇಳಿದರೆ ಯಾರಿಗೂ ಅರ್ಥ ಆಗಲ್ಲ. ಮೂಲ ತಯ್ಯಮ್ಮಗೂ ಕೋಲಕ್ಕೂ ವ್ಯತ್ಯಾಸ ಇಲ್ಲ, ಆದರೆ ಇಲ್ಲಿ ತಯ್ಯಮ್ ಅಂದರೆ ತುಳುನಾಡಿನವರಿಗೂ ಗೊತ್ತಾಗಲ್ಲ. ಅದಕ್ಕೆ ನಾವು ಕೋಲ ಅಂತಲೇ ಎಲ್ಲ ಇನ್ವಿಟೇಷನಲ್ಲಿ ಇರ್ಬೋದು, ಅಥವಾ ನಾವು ಯಾರಾದರೂ ಇವರು ಬಂದರೆ ಅಂದರೆ ಪ್ರಶ್ನವರು ಅಥವಾ ಯಾರಾದರೂ ಬಂದರೆ ತಯ್ಯಮ್ ಅಂತ ಹೇಳೋದು ಕಮ್ಮಿ, ಕೋಲ ಅಂತಲೇ ಹೇಳೋದು. ಆದರೆ ಅವರು ಅದರ ಬಗ್ಗೆ ಹೇಳಿದರೆ ಮಾತ್ರ ನಾವು ತಯ್ಯಮ್ ಅಂತ, ಯಾಕಂದರೆ ಅವ್ರಿಗೆ ಗೊತ್ತಿರ್ತದೆ ತಯ್ಯಮ್ ಅಂದರೆ ಏನು ಕೋಲ ಅಂದರೆ ಏನು. ಆ ಪ್ರಕಾರ ನಡೀತದೆ. ಶಕ್ತಿ ಬಗ್ಗೆ ಹೇಳಬೇಕಾದ್ರೆ ಇಲ್ಲಿ ನಮ್ಮ ಕುಟುಂಬದವರು ಏನು ಬೇಡಿದ್ರು ಇಷ್ಟು ತನಕ, ಈಗ ಒಂದು ಹೆಣ್ಮಕ್ಳಿಗೆ ಮದುವೆ ಆಗಬೇಕಾದ್ರೆ ಇಲ್ಲಿ ಬಂದು ಸಂಕ್ರಮಣ ದಿವಸ ಅವರು ಹರಕೆ ಮಾಡ್ಕೊಳ್ತಾರೆ. ನಮ್ಮ ಹೆಣ್ಮಕ್ಳಿಗೆ ಒಳ್ಳೆ ಕಡೆ ಸಂಬಂಧ ಕೂಡಿ ಬಂದರೆ ನಾವು ಏನೋ ಒಂದು ಹರಕೆ ಸಲ್ಲಿಸ್ತೇವೆ ಅಂತ ಅವರು ಮನಸ್ಸಿನಲ್ಲಿ ಎಣಿಸಿ ಹೇಳಿರ್ತಾರೆ. ಅದು ಅವರು ಎಣಿಸಿ ಒಂದು ವರ್ಷದ ಒಳಗೆ ಅಂದರೆ ಈ ಟೈಮ್ ಬಂದು ಎಣಿಸಿದರೆ ಸಂಕ್ರಮಣ ದಿವಸ ಹೇಳಿದರೆ ಒಂದು 2-3 ಸಂಕ್ರಮಣ ಕಳಿಬೇಕಾದ್ರೇ ಅದರದ್ದು ಇದು ಕಾಣಬೇಕು, ಇದು ತೋರಿ ಅಂದರೆ ಅವರಿಗೆ ಅದರ ಫಲ ಸಿಕ್ಕಿರ್ತದೆ. ಮತ್ತು ಮಕ್ಕಳಾಗದವರು ತುಂಬ ಜನ ಬಂದಿರ್ತಾರೆ, ಅವರು ಬಂದು ವಿಷ್ಣುಮೂರ್ತಿ ಅಂದರೆ ಸಂಕ್ರಮಣದ ದಿವಸನೇ ಬರಬೇಕು, ಬೇರೆ ದಿವಸ ಬಂದರೆ ಆಗಲ್ಲ. ಸಂಕ್ರಮಣ ದಿವಸ ಬಂದಾಗ ಅವರು ವಿಷ್ಣುಮೂರ್ತಿದು ಪ್ರಸಾದ ನಾವು ಕೊಡ್ತೇವೆ ಅವರಿಗೆ, ಅಂದರೆ ಮಕ್ಕಳ ಬಗ್ಗೆ ಏನಾದರೂ ಆಯ್ಕೆ ಮಾಡಿಕೊಂಡ್ರೆ ಅದನ್ನು ಫಲಿಸಿದೆ. ತುಂಬ ಜನರಿಗೆ ಆಗಿದೆ ಅಂದರೆ ನಮ್ಮ ಕುಟುಂಬದಲ್ಲೇ ನಮ್ಮ ಈ ಕುಟುಂಬದಲ್ಲಿ ತುಂಬ ಜನರಿಗೆ ಅದರ ಫಲ ಸಿಕ್ಕಿದೆ. ಬಟ್ ಅವರಿಂದ ನಾವು ಅದರ ಸೇವೆ ಪ್ರತಿರೂಪವಾಗಿ ಅವರ ಕಾಣಿಕೆಯನ್ನು ನಾವು ಪಡ್ಕೊಂಡಿದ್ದೇವೆ. ಆ ಥರ ಏನು ಇದು ಕಲ್ಲುಟಿ ಪಂಜುರ್ಲಿ ಅಂತ ದೈವ,
ಇದು ತುಳುನಾಡು ದೈವ ಅಂದರೆ ಜುಮಾದಿ ಜುಮಾದಿ ಬಂಟ ಮೈಸಂದಾಯ ಅದರ ಜೊತೆನೆ ಕಲ್ಲೋಟಿ ಪಂಜಿರ್ಲಿ ಅಂತ ತುಳುನಾಡು ದೈವ ಇದೆ. ಇದು ತುಳುನಾಡು, ಇಲ್ಲಿಂದ ನಮ್ಮದು ಕೇರಳ ಮತ್ತು ಕೇರಳದ ದೈವ ಸ್ಟಾರ್ಟ್ ಆಗ್ತದೆ. ನಂದಾದೀಪ ಅಂತ ನಾವು ಅದಕ್ಕೆ ಹೆಸರು ಕೊಟ್ಟಿದ್ದೇವಿನ ಅದು ನಮಗೆ ಅಂದರೆ ಪಡಿಯಾರಿ ಚಾಮುಂಡಿ ಅಂತ ವಿಷ್ಣುಮೂರ್ತಿ ಜೊತೆ ಬಂದ ದೈವ ಅದು. ಅಂದರೆ ಅದು ನಂದಾದೀಪವಾಗಿ ಉಳಿತದೆ, ಅಂದರೆ ಮನೆಗೆ ಬಂದ ಲಕ್ಷ್ಮಿ. ಆ ಲಕ್ಷ್ಮಿ ನಮಗೆ 365 ಜನನು ನಮ್ಮ ಜೊತೆನೇ ಇರ್ತಾಳೆ. ಅದಕ್ಕೆ ನಂದಾದೀಪ ಅಂದರೆ ಆ ಲಕ್ಷ್ಮಿ ಹೆಸರಲ್ಲಿ ನಾವು ಬೆಳಿಗ್ಗೆ ದೀಪ ಹಚ್ಚಿದರೆ ಅದು ನಂದಾದೀಪ ಅಂದರೆ ಅದು ಆರ್ಲಿಕ್ಕೆ ನಾವು ಬಿಡಲ್ಲ, 24 ಗಂಟೆನೂ ಉರಿತಾ ಇರ್ತದೆ. ಇದನ್ನು ಅಂದರೆ ಅದಕ್ಕೆ ವಿಷ್ಣುಮೂರ್ತಿ ಜೊತೆ ಬಂದಾದ್ರಿಂದ ವಿಷ್ಣುಮೂರ್ತಿಗೆ ಪ್ರಧಾನವಾಗಿ ಅಗ್ನಿ ಅಗ್ನಿದೆ, ಇದರಲ್ಲಿ ಲಕ್ಷ್ಮಿನೂ ಅವ್ರ ಜೊತೆ ಇರೋದ್ರಿಂದ ಅದಕ್ಕೆ ನಾವು ಈ ಥರ ದೀಪ ಇಡ್ತೇವೆ. ಅದಕ್ಕೆ ನಾವು ಗೊತ್ತಾಗ್ಲಿಕ್ಕೋಸ್ಕರ ನಂದಾದೀಪ ಅಂತ ಬರ್ತಿದ್ದೇವೆ. ಬಟ್ ಅದು ಪಡಿಯಾರ ಚಾಮುಂಡಿ ದೈವ ಇದು ನಂದಾದೀಪ. ಇದರ ಜೊತೆಗೆ ಅಂದರೆ ಇನ್ನೊಂದು ದೈವ ಇದೆ ನಮ್ಮದು ಕೇರಳದಿಂದಲೇ ಬಂದದ್ದು, ಅದು ಕೊರತಿ ಅಂತ. ಅದನ್ನು ತೋರಿಸ್ತೀವಿ. ಇದು ಕೊರತಿ ದೈವ ಅಂತ. ಕೊರತಿ ಅಂದರೆ ಇದು ವಿಷ್ಣುಮೂರ್ತಿ ಜೊತೆನೆ ಬಂದ ದೈವ, ವಿಷ್ಣುಮೂರ್ತಿ ಬಂದ ಜೊತೆನೆ ಬಂದ ದೈವ ಇದು ಕೊರತಿ ಅಮ್ಮ ಅಂತ ನಾವು ಕರಿತಾ ಇದ್ದೇವೆ. ಇದರ ಪೂಜೆ ವಿಧಾನವೂ ತುಂಬ ಡಿಫರೆಂಟ್ ಆಗಿದೆ. ಯಾಕೆಂದರೆ ಇದಕ್ಕೆ ಪ್ರಧಾನ ನಾವು ಈಗ ತುಳುನಾಡು ದೈವ ಕೇಕೆ ಬೊಂಡ ಅಥವಾ ಬೇರೆ ಏನಾದರೂ ಕಾಯಿ ಹೊಡಿತೇವೆ ಆ ಥರ, ಇದಕ್ಕೆ ಆ ಥರ ಇಲ್ಲ. ಸರಾಯಿ ಮತ್ತು ಶೇಂದಿ ಅದರ ಜೊತೆ ಮೊಟ್ಟೆ, ಮೊಟ್ಟೆ ಇಲ್ಲಿದ್ದು ಪ್ರಧಾನ ಪ್ರಸಾದ. ನಾವು ಅಂದರೆ ನಾವು ಇಲ್ಲಿ ಪ್ರತಿಷ್ಠಾಪನೆ ಆದ ಟೈಮಲ್ಲಿ ಪ್ರತಿ ಸಂಕ್ರಮಣ ದಿವಸ ಒಂದು 30 ಮೊಟ್ಟೆ ಇಡ್ತಾ ಇದ್ದೆವು, ಅಂದರೆ ಕುಟುಂಬದ ಲೆಕ್ಕದ ಅಂದರೆ ನಮ್ಮ ಇದರಿಂದ ಪೂಜೆ ಆಗಬೇಕಾದ್ರೆ. ಬಟ್ ಈಗ ಆಗಲ್ಲ, ಆ ಸಂಕ್ರಮಣ ದಿವಸ ಒಂದೊಂದು ಸಲ 500-600 ಮೊಟ್ಟೆ ಆದ್ದು ಉಂಟು. ಅಂದರೆ ಹರಕ್ಕೆ ಜಾಸ್ತಿ ಆಗ್ತೇವೆ ನಾ ಕಮ್ಮಿ ಆಗಲ್ಲ ಅಂದರೆ ಆ ಥರ. ಹಾಂ, ಅದು ಅಂದರೆ ಹೆಣ್ಣು ದೈವ ಆದ್ದರಿಂದ ಹೆಣ್ಣು ಇದು ಆದ್ದರಿಂದ ಅದಕ್ಕೆ ಕೆಲವರೆಲ್ಲ ಅರಿಕೆ ಮಾಡಿಕೊಳ್ತಿದ್ದಾರೆ, ಮಂಗಲಸೂತ್ರ ಕೊಡ್ತೇನೆ. ಅದು ಆ್ಯಕ್ಚುಲಿ ಇಲ್ಲಿದ್ದು ಪೂಜೆ ಹೆಣ್ಣು ಮಕ್ಕಳೇ ಮಾಡೋದು, ನಾವು ಮಾಡೋದಿಲ್ಲ. ಗಂಡು ಮಕ್ಕಳು ಮಾಡಲಿಕ್ಕೆ ಇದಕ್ಕೆ ಇದು ಆಸ್ಪದ ಇಲ್ಲ, ಯಾಕೆಂದರೆ ಹೆಣ್ಣು ಮಕ್ಕಳೇ ಮಾಡಬೇಕು. ಅದಕ್ಕಂತಲೇ ಇಬ್ಬರು ಅರ್ಚಕರು ಇದ್ದಾರೆ ಹೆಣ್ಣು ಮಕ್ಕಳು, ಅವರು ಸಂಕ್ರಮಣ ದಿವಸ ಬರ್ತಾರೆ. ಅಂದರೆ ಈಗ ಬಳೆ ಅಥವಾ ಗೆಜ್ಜೆ ಮಂಗಲಸೂತ್ರ ಏನೇ ಇದ್ದರೂ ಅದು ಈ ಹೆಣ್ಣು ಮಕ್ಕಳಿಗೆ ಪ್ರಧಾನವಾದ ದೈವ. ಹೆಣ್ಣು ಇದರಲ್ಲಿದ್ದ ಒಂದು ಮತ್ತೊಂದು ವಿಶೇಷ, ಅದಕ್ಕೆ ಏನಾದರೂ ಮಾಡಬೇಕಾದ್ರೆ ಅದರದ್ದು ಈಗ ಮೊಟ್ಟೆ ಬೇಯಿಸೋದಾದರೆ ಅಥವಾ ಅದರ ಕೋಳಿದ್ದು ಏನಾದರೂ ನಾವು ಇದು ಮಾಡಬೇಕಾದ್ರೆ ಅದರ ಎದುರುಗಡೆನೇ ಮಾಡಬೇಕು, ಅಲ್ಲೇ ಮಾಡಬೇಕು. ಬೇರೆ ಕಡೆಯಿಂದ ಮಾಡಿ ತಂದರೆ ಅದು ತಗೊಳ್ಳಲ್ಲ. ಹಾಂ, ಅಲ್ಲೇ ಮಾಡಿ, ಯಾಕೆಂದರೆ ಅಲ್ಲಿ ಮಾಡಿದ್ದೇ ಇಲ್ಲಿ ಬಳಸ್ಬೇಕು. ಯಾಕೆಂದರೆ ಅದರದ್ದು ಮೂಲ ಕಾರಣವೂ ಇದೆ, ಮುಂಚೆ ಯಾರೋ ಅದರಲ್ಲಿ ಒಂದು ಪೀಸ್ ತೆಗೆದು ತಿಂದಿದ್ದಾರಂತೆ ಅದಕ್ಕೆ ಕೊಡುವುದಕ್ಕಿಂತ ಮೊದಲೇ. ಆದ್ದರಿಂದ ಅದು ಆ ನಂತರ ಇಲ್ಲ, ನನ್ನ ಎದುರಲ್ಲೇ ಆಗಬೇಕು. ಅದನ್ನು ಯಾರು ಉಪ್ಪು ಖಾರ ಏನು ನೋಡುವಂಗಿಲ್ಲ, ಏನು ಮಾಡಿದ್ದೀರಿ ಅದನ್ನೇ ನನಗೆ ತಂದು ಹಾಕಿ ಆ ಥರ ಇದು ಮಾಡ್ತಾರೆ. ಮತ್ತು ಇದನ್ನು ಪೂಜೆ ಮಾಡುವುದು ಹಾಗೆ ಹೆಣ್ಣು ಮಕ್ಕಳಿಗೆ, ಬೇರೆ ಯಾರೂ ಇರಲ್ಲ. ಗಂಡು ಮಕ್ಕಳಿಗೆ ಮಾಡಲಿಕ್ಕೆ ಹೆಣ್ಣು ಮಕ್ಕಳು ಮಾಡ್ತಾರೆ, ಮಾಡ್ತಾರೆ. ಬೇರೆ ದಿವಸ ನಮ್ಮ ಇಲ್ಲಿ ಅರ್ಚಕರು ಇರ್ತಾರೆ, ಅವರೇ ಮಾಡ್ತಾರೆ. ಮತ್ತು ಇದು ಹೇಳಿದೆಲ್ಲ, ಇದು ಅವರು ಅರಿಕೆ ಮಾಡಿಕೊಂಡದ್ದೆಲ್ಲ, ಗೆಜ್ಜೆ ಇರ್ಬೋದು, ಮಂಗಲಸೂತ್ರ ಇರ್ಬೋದು, ಬಳೆ ಇರ್ಬೋದು, ಕುಂಕುಮ ಇರ್ಬೋದು, ಕಾಡಿಗೆ ಇರ್ಬೋದು, ಇದೆಲ್ಲ ಹೆಣ್ಣು ಮಕ್ಕಳಿಗೆ ಪ್ರಧಾನ ದೈವ ಆದರೆ ಅಂದರೆ ಆಸೆ ಜಾಸ್ತಿ. ಅವರು ಅದರ ಬಗ್ಗೆನೂ ಅರಿಕೆ ಮಾಡಿಕೊಳ್ತಾರೆ, ನಂದು ಇಂಥ ಒಂದು ಅರಿಕೆ ಪೂರ್ಣ ಆದರೆ ನಿಮಗೆ ಇಷ್ಟು ಮೊಟ್ಟೆ ಕೊಡ್ತೇನೆ ಅಥವಾ ಶರಾಯಿ ಕೊಡ್ತೇನೆ, ಆ ಥರ ಎಲ್ಲ ಅರಿಕೆ ಮಾಡಿಕೊಳ್ತೇನೆ. ಆಗುತ್ತೆ ಆಗುತ್ತೆ ಆಗುತ್ತೆ. ಅದೇ ಹೇಳಿದಲ್ಲ, ಸ್ಟಾರ್ಟಲ್ಲಿ ನಮಗೆ 30 ಮೊಟ್ಟೆ ಬೇಯಿಸಿದ್ದರಿಂದ ಈಗ ಒಂದು 500-600 ಮೊಟ್ಟೆ ಬರಬೇಕಾದ್ರೆ ಅದರಲ್ಲಿ ನಿಮಗೆ ಅದರ ಬಗ್ಗೆ ಪವರ್ ಎಷ್ಟು ಇರ್ಬೋದು ಅಂತ ಇದಿರ್ಬೋದು ಅಷ್ಟೇ. ಜಗವನ್ನೇ ಅಂಗೈಲಿ ನೋಡಿ ನೋಡಿ ಜನಮನದ